ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ನಲ್ಲಿ ಏನಪ್ಪಾ ಅಂದ್ರೆ ಹೌ ಟು ಯೂಸ್ ಟೀಚ್ಮೆಂಟ್ ಆಪ್ ಇನ್ ಅ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಯಾವ ತರನಾಗಿ ಟೀಚ್ಮೆಂಟ್ ಆಪ್ ಅನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಇಲ್ಲಿ ಏನಪ್ಪಾ ಅಂದ್ರೆ ಟೀಚ್ಮೆಂಟ್ ಆಪ್ ಇಟ್ ಇಸ್ ಅನ್ ಇಂಡಿಯಾಸ್ ನಂಬರ್ 1 ಟೀಚಿಂಗ್ ಆನ್ ಸ್ಟೂಡೆಂಟ್ ಲರ್ನಿಂಗ್ ಇಲ್ಲಿ ಈ ಆಪ್ ನಲ್ಲಿ ನಮಗೆ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ ನಲ್ಲಿ ಯಾವ ತರನಾಗಿ ಈ ಆಪ್ ಅನ್ನು ಯೂಸ್ ಮಾಡ್ತಾರೆ नमस्ते प्ले स्टोर ओपन निम्म मोबाइल नल्ले प्ले स्टोर निंदा टीचमेंट ऐप अंत टाइप 13 अथवा 12 एमबी अदन्न डायरेक्ट आगि ना ओपन याकंद्रे ऑलरेडी इंस्टॉल माडिनि नन्न मोबाइल नल्ले ईग मोबाइल नंबर हाकबेकागुत्ते फस्ट एंटर मोबाइल नंबर नन्न कडे एरडु नंबर अदाव ओंदु नंबर अन्नु टाइप माड्ता इद्देने अदक्के एनप्पा अंद्रे ओंदु ओटीपी बरुत्ते ओटीपी आद नंतर तदनंतर एनप्पा अंद्रे इल्लि इदु ओपन आद कूडले टीचर आंड स्टूडेंट इदे नीवु कंपलसरी स्टूडेंट अंत टाइप माडबेकागुत्ते स्टूडेंट इद्रे टीचर इद्रे टीचर स्टूडेंट इद्रे स्टूडेंट ई टाइप माडिद कूडले निम्म नेम अन्नु टाइप माडबेकु निम्म नेम अन्नु टाइप माडिद कूडले मत्ते एनप्पा अंद्रे नेक्स्ट इल्लि ऐड प्रोफाइल पिक्चर अद ऐड माड्कोंड कंटिन्यू अंत टाइप माडबेकु कंटिन्यू आयता ಎಂಟೈರ್ ಕ್ಲಾಸ್ ರೂಮ್ ಐಡಿ ಈ ಕ್ಲಾಸ್ ರೂಮ್ ಐಡಿ ಏನಪ್ಪ ಅಂದ್ರೆ ನಿಮ್ಮ ಟೀಚರ್ಸ್ ನಿಮಗೆ ವಾಟ್ಸ್ಆಪ್ ನ ಗ್ರೂಪ್ ನಲ್ಲಿ ಕಳಿಸಿರ್ತಾರೆ ಆ ಕಳಿಸಿರತಕ್ಕಂತ ವಾಟ್ಸ್ಆಪ್ ಗ್ರೂಪ್ ಇಂದ ನೀವು ಏನು ಮಾಡ್ಕೋಬೇಕಂದ್ರೆ ಆ ಐಡಿ ಅನ್ನು ತೆಗೆದುಕೊಂಡು ಇಲ್ಲಿ ನಾನು ತೆಗೆದುಕೊಳ್ಳುತ್ತಾ ಇದ್ದೀನಿ ನಮ್ಮ ಕಾಲೇಜ್ ಐಡಿ ಗ್ರೂಪ್ ನಲ್ಲಿ ಇದೆ ಗ್ರೂಪ್ ನಲ್ಲಿ ಹೇಗೆ ತೆಗೆದು ಆದ ಐಡಿ ಅನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಲ್ಲಿ ಹಾಕಬೇಕಾಗುತ್ತೆ ಐಡಿ ಅನ್ನು ಇಲ್ಲಿ ನಾನು ತೆಗೆದುಕೊಳ್ಳುತ್ತಾ ಇದ್ದೀನಿ ಗ್ರೂಪ್ ನಲ್ಲಿ ಬಂದಿರತಕ್ಕಂತ ಐಡಿ ಐಡಿಯನ್ನ ಏನಪ್ಪ ಕಾಪಿ ಪೇಸ್ಟ್ ಮಾಡ್ಕೊಂಡಿ ಇಲ್ಲಿ ಮಾಡ್ಕೊಂಡಿರ್ತಕ್ಕಂತ ಐಡಿಯನ್ನ ಅಲ್ಲಿ ಎಂಟರ್ ಕ್ಲಾಸ್ ರೂಮ್ ಐಡಿ ಅದಲ್ಲ ಅಲ್ಲಿ ಹಾಕಿ ಎನ್ರೋಲ್ ಕ್ಲಾಸ್ ರೂಮ್ ಐತ ಓಕೆ ಮತ್ತೆ ಏನಪ್ಪಾ ಅಂದ್ರೆ ಸೆಕೆಂಡ್ ಕ್ಲಾಸ್ ಅನ್ನು ಬೇಕಂದ್ರೆ ಎನ್ರೋಲ್ಮೆಂಟ್ ಕ್ಲಾಸ್ ರೂಮ್ ಅದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಕ್ಲಾಸ್ ರೂಮ್ ಅನ್ನು ಐಡಿಯನ್ನ ಹಾಕೊಂಡ ಸೇವ್ ಮಾಡ್ಕೋಬಹುದಾ ಇದಾದ ನಂತರ ಮತ್ತೆ ಏನು ಮಾಡಬೇಕಪ್ಪಾ ಅಂದ್ರೆ ನಿಮ್ಮ ಟೀಚರ್ಸ್ ಅನ್ನು ಈಗ ಅಪ್ರೂವಲ್ ಪೆಂಡಿಂಗ್ ಹೋಗುತ್ತದ ಈಗ ಅಪ್ರೂವಲ್ ಪೆಂಡಿಂಗ್ ಹೋದ ಕೂಡಲೇ ಈಗ ನಾನು ಮತ್ತೆ ಏನು ಮಾಡ್ತೀನಿ ಥರ್ಡ್ ಕ್ಲಾಸ್ ಅನ್ನು ಮತ್ತೆ ಐಡಿಯನ್ನ ಹಾಕ್ತಾ ಇದ್ದೇನೆ ಗ್ರೂಪಿಗೆ ಹೋಗಬೇಕಾ ಮತ್ತೆ ಯಾ ಟೀಚರ್ಸ್ ಅನ್ನು ಸೆಂಡ್ ಮಾಡಿದ್ರಲ್ಲ ಆ ಕ್ಲಾಸ್ ರೂಮ್ ಐಡಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಥರ್ಡ್ ಕ್ಲಾಸಿನ ವಿಡಿಯೋನ ಮತ್ತೆ ಏನಪ್ಪ ಅಂದ್ರೆ ನೋಡಿರಿ ಇಲ್ಲಿ ಈಗ ಹಾಕ್ತಾ ಇದ್ದೀನಿ ವಿಡಿಯೋನ ಥರ್ಡ್ ಕ್ಲಾಸ್ ರೂಮ್ ಐಡಿ ವಿಡಿಯೋನ ಟೈಪ್ ಮಾಡ್ತಾ ಇದ್ದೀನಿ 20401 ಅಂದ್ರೆ ಡಬಲ್ ಸಲ ಪೇಸ್ಟ್ ಅನ್ನು ಆಯ್ತಾ ಓಕೆ ಸಾರಿ ಈಗ ಒಂದ್ಸಲ ಪೇಸ್ಟ್ ಆಗಿದೆ ವಿಡಿಯೋನ ಹಾಕಿನಿ ಓಕೆ ಕ್ಲಾಸ್ ರೂಮ್ ಈಗಿನ ಈ ಅನ್ನೋದು ಒಂದು ಕ್ಲಾಸ್ ರೂಮ್ ಆಯ್ತಾ ಸೆಕೆಂಡ್ ಪಿ ಯು ಈ ಅನ್ನೋದು ಒಂದು ಕ್ಲಾಸ್ ರೂಮ್ ಆಯ್ತಾ ಓಕೆ ಈಗ ಮತ್ತೆ ನೋಡಿರಿ ಇಲ್ಲಿ ಬಂದಿರತಕ್ಕಂಥ ಇನ್ನೊಂದು ಐಡಿಯನ್ನು ಈಗ ನೆಕ್ಸ್ಟ್ ಥರ್ಡ್ ಕ್ಲಾಸನ್ನು ಹಾಕ್ತಾ ಇದ್ದೀನಿ ಥರ್ಡ್ ಕ್ಲಾಸ್ ಐಡಿಯನ್ನು ಹಾಕಿನಿ ಹಾಕಿರ್ತಕ್ಕಂಥ ಐಡಿ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈಗ ಕ್ಲಾಸಸ್ಸನ್ನು ಮೂರು ಕ್ಲಾಸಸ್ಸನ್ನು ಐದು ಈ ಮೂರು ಕ್ಲಾಸಸ್ನಲ್ಲಿ ನಿಮ್ಮ ಈಗ ನೋಡಿ ಇದಿಷ್ಟು ಕ್ಲಾಸನ್ನು ಯಾವ ಥರನಾಗಿ ನಾವು ಐಡಿ ಹಾಕಬೇಕು ನಾವು ಸೇವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಾ ಇನ್ನು ತದನಂತರ ಈಗ ನಿಮ್ಮ ಟೀಚರ್ಸನ್ನು ಟೀಚರ್ಸನ್ನು ಕಳಿಸಿರ್ತಕ್ಕಂಥ ಲಿಂಕನ್ನು ಅಪ್ರೂವಲ್ ಪೆಂಡಿಂಗ್ ಅದ ಅಪ್ರೂವಲ್ ಪೆಂಡಿಂಗ್ ಅಂತ ಇರ್ತದೆ ಅಪ್ರೂವಲ್ ಪೆಂಡಿಂಗ್ ಯಾರಪ್ಪ ಅಂದರೆ ನಿಮ್ಮ ಟೀಚರ್ಸ ಎಕ್ಸೆಪ್ಟನ್ನು ಮಾಡ್ಕೋತಾರೆ ಎಕ್ಸೆಪ್ಟ್ ಮಾಡ್ಕೊಂಡ ಕೂಡಲೇ ನಿಮಗೆ ಜಾಯಿನ್ ಅಂತ ಬರ್ತದೆ ಜಾಯಿನ್ ಮೇಲೆ ಮಾಡಪ್ಪ ಕ್ಲಿಕ್ ಮಾಡಿದರೆ ಸಾಕು ನಿಮಗೇನಪ್ಪ ಕ್ಲಾಸನ್ನು ಲೈವ್ ಆಗಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ನೋಟಿಫಿಕೇಶನ್ಸನ್ನು ಬರುತ್ತೆ ಆ ನೋಟಿಫಿಕೇಶನ್ಸ್ ಬತ್ ನೋಡಿ ಈಗ ಇವಾಗ ಅದ್ರ ಕ್ಲಿಕ್ ಮಾಡಿದರೆ ಸಾಕು ನೀವು ಟೀಚ್ಮೆಂಟ್ ಅನ್ನೋದನ್ನು ಜಾಯಿನ್ ಲೈವ್ ಕ್ಲಾಸಸ್ಗೆ ಹೋಗಿ ಜಾಯಿನ್ ಆಗಿ ಈ ಕ್ಲಾಸಸ್ನಲ್ಲಿ ಜಾಯಿನ್ ಆದ ತಕ್ಷಣ ಏನಪ್ಪ ಅಂದರೆ ಇವಾಗ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರ ನೋಡಿ ಅಲ್ಲಿ ಜಾಯಿನ್ ಆದ ತಕ್ಷಣ ಏನಪ್ಪ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಕ್ಲಾಸನ್ನು ಸ್ಟಾರ್ಟ್ ಆಗುತ್ತೆ ಆ ಕ್ಲಾಸನ್ನು ಸ್ಟಾರ್ಟ್ ಆದ ಕೂಡಲೇ ನೀವು ಕ್ಲಾಸಿಂದ ಲೀವ್ ಅಂತ ಅನ್ಬೋದಾ ಇಲ್ಲಾಂದ್ರೆ ಮತ್ತೆ ಏನಪ್ಪ ಮತ್ತೆ ಕ್ಲಾಸಿಗೆನ ಹೋಗ್ಬೋದಾ ಇದರಲ್ಲಿ ಎರಡು ಮೆಥಡ್ಸನ್ನು ಇದ್ದಿರ್ತಾವ ಅವಾಗ ಟೀಚರ್ಸನ್ನು ಎಕ್ಸಿಸ್ಟ್ ಅಂದರೆ ಮುಗೀತು ಕ್ಲಾಸಿಂದ ಒಮ್ಮೆ ಅಟ್ ಎ ಟೈಮ್ ಏನಪ್ಪ ಅಂದ್ರೆ ನೀವು ಹೊರಗೆ ಬರಬೇಕಾಗತ್ತೆ ಓಕೆ ಇಲ್ಲಿ ನಾವು ನೋಡಿ ಕ್ಲಾಸನ್ನು ಯಾವ ಥರ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ನೋಡೋಣ ಬರ್ತಾ ಇದೆ ಈ ಕ್ಲಾಸನ್ನು ಈ ಥರ ಲೈವ್ ಆಗಿ ಏನಪ್ಪ ಅಂದರೆ ನಿಮಗೆ ಟೀಚ್ಮೆಂಟ್ ಆ್ಯಪ್ ಅನ್ನು ಈ ಥರ ಸಿಂಪಲ್ ಆಗಿ ಏನಪ್ಪ ಅಂದ್ರೆ ನೀವು ಯೂಸನ್ನು ಮಾಡ್ಬೋದು ಭಾಳ ಸಿಂಪಲ್ ಅದ ಅಷ್ಟೇ ಏನಪ್ಪ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ನಲ್ಲಿ ನೀವು ಈ ಥರ ಕ್ಲಾಸನ್ನು ನಮ್ಮ ಸರ್ ಇವಾಗ ಅಣ್ಣ ಸರ್ ಅವರು ತೆಗೆದುಕೊಂಡಿದ್ದಾರೆ ಈಗ ನೋಡಿ ಕ್ಲಾಸನ್ನು ಈ ಥರ ಸ್ಟಾರ್ಟ್ ಆಗುತ್ತಾ ಓಕೆ ನೋಡಿ ಇವಾಗ ಮಾಡಿರ್ತಕ್ಕಂಥ ವಿಡಿಯೋ ಏನಪ್ಪ ಅಂದರೆ ಹೌ ಟು ಯೂಸ್ ಟೀಚ್ಮೆಂಟ್ ಆ್ಯಪ್ ಟೀಚ್ಮೆಂಟ್ ಆ್ಯಪನ್ನು ಈ ಥರ ಸಿಂಪಲ್ ಮೆಥಡ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ಏನೇ ಡೌಟ್ಸನ್ನು ಏನೇ ಇದ್ದರೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇದ್ದಿರ್ತದೆ ಡೈರೆಕ್ಟಾಗಿ ಏನಪ್ಪ ಅಂದ್ರೆ ನನಗೆ ಕಾಲ್ ಮಾಡಿ ಮತ್ತೆ ಏನಪ್ಪ ಅಂದ್ರೆ ಕೇಳ್ಬೋದು ಓಕೆ ಥ್ಯಾಂಕ್ ಯು